ನಮಸ್ಕಾರ ವೀಕ್ಷಕರೇ, ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ. ಕೋಲ್ಕತ್ತಾದಲ್ಲಿ ವೈದ್ಯ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ, ಕೊಲೆ ಖಂಡಿಸಿ ಮುದ್ದೇಬ್ಯಾಳ್ ಪಟ್ಟಣದಲ್ಲಿ ಮಹಿಳಾ ಪದಾಧಿಕಾರಿಗಳಿಂದ ಪ್ರತಿಭಟನೆ. ಆಗಸ್ಟ್ 8ನೇ ತಾರೀಕಿನಂದು ಕೋಲ್ಕತ್ತಾದಲ್ಲಿ ನಡೆದಂಥ ಈ ಒಂದು ಹೇಯ ಕೃತ್ಯವನ್ನು ಖಂಡಿಸಿ ಮುದ್ದೇಬ್ಯಾಳದಲ್ಲಿ ಮುದ್ದೇಬ್ಯಾಳ್ ತಾಲೂಕಾ ಇನ್ನರ್ ವೀಲ್ ಕ್ಲಬ್ ಹಾಗೂ ಲಯನ್ಸ್ ಕ್ಲಬ್ನ ಮಹಿಳಾ ಪದಾಧಿಕಾರಿಗಳು ಪ್ರತಿಭಟನೆ ಹಮ್ಮಿಕೊಂಡರು. ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಶುಕ್ರವಾರ ಸಂಜೆ ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡು ರ್ಯಾಲಿ ಮೂಲಕ ಬಸವೇಶ್ವರ ವೃತ್ತಕ್ಕೆ ಆಗಮಿಸಿ ಅಲ್ಲಿ ಮೆಣದ ಬತ್ತಿಯನ್ನು ಬೆಳಗುವ ಮೂಲಕ ಅಗಲಿದ ವೈದ್ಯ ವಿದ್ಯಾರ್ಥಿನಿ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಕೋರಿದರು. ಜೊತೆಗೆ ಸರ್ಕಾರ ಇಂಥ ಅತ್ಯಾಚಾರಿ ಕೊಲೆಗಡುಕರಿಗೆ ಕಠಿಣ ಕ್ರಮ ಜರುಗಿಸುವ ಮೂಲಕ ಗಲ್ಲು ಶಿಕ್ಷೆಯನ್ನು ವಿಧಿಸಬೇಕು, ಹಾಗೆ ಕಠಿಣ ಕಾನೂನನ್ನು ಕೂಡ ಜಾರಿಗೆ ತರಬೇಕೆಂದು ಈ ಸಂದರ್ಭದಲ್ಲಿ ವೈದ್ಯರಾದಂಥ ಡಾಕ್ಟರ್ ಪಲ್ಲವಿ ನಾಗೂರ್ ಹಾಗೂ ಸಂಗೀತ ನಾಡಗೌಡ, ಪ್ರಭಾ ಚಿನಿವಾರ ಸೇರಿದಂತೆ ಅನೇಕರು ಮಾತನಾಡಿದರು. ಇನ್ನು ಈ ವೇಳೆ ಪಲ್ಲವಿ ನಾಗೂರ, ರಾಜೇಶ್ವರಿ ಗೂಳಿ, ಶೋಭಾ ಇಟಗಿ, ಭಾಗ್ಯಶ್ರೀ ಬಿರಾದಾರ್, ಅರುಣ ಜುಲ್ಫಿ, ಸುಮಾ ಹಿರೇಮಠ ಹಾಗೂ ಪ್ರಭಾ ಚಿನಿವಾರ, ರಾಜೇಶ್ವರಿ ಗೂಳಿ ಸೇರಿದಂತೆ ಉಪಸ್ಥಿತರಿದ್ದರು. ಈ ವೇಳೆ ಇನ್ನರ್ ವೀಲ್ ಕ್ಲಬ್ನ ಅಧ್ಯಕ್ಷರಾದ ವಿದ್ಯಾ ತಡ್ಸದ್, ಕಾರ್ಯದರ್ಶಿ ಪ್ರಭಾ ಚಿನಿವಾರ ಹಾಗೂ ಪಿಂಕಿ ಓಸ್ವಾಲ, ಸಂಪಾದಕಿ ಜಯ ಸಾಲಿಮಠ, ನ್ಯಾಯವಾದಿಗಳು, ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ರಜನಿ ಓಸ್ವಾಲ್, ದೀಪಾ ದೇಸಾಯಿ, ಪ್ರಭಾ ಹೆಬ್ಬಾರ್, ಸಂಗೀತ ನಾಡಗೌಡ, ಸರಸ್ವತಿ ಪೀರಾಪುರ, ಮಾದೇವಿ ಕಂಟಿ, ಗೌರಿ ಬೆರದಾರ್, ಸಹನಾ ಬಡಿಗೇರ್, ಸಂಗಮಾ ದೇವರಳ್ಳಿ, ಅನಿತಾ ಪೋರ್ವಾಲ್, ಜಿನಲ್ ಒಸ್ವಾಲ, ಅಕ್ಷತ್ ಪೋರ್ವಾಲ, ಶಾರದಾ ಹೋಗಾರ್, ಗೀತಾ ಗುಡ್ಡರ್, ದಿವ್ಯಾ ಸುಕ್ಲೆ, ಸುಮಾ ರೈಗೊಂಡ, ಮಾಲತಿ ಪಾಟೀಲ, ಬಿರಾದಾರ್ ಜೋಸ್ತಾನ್ ಒಸ್ವಾಲ ಸೇರಿದಂತೆ ಇನ್ನರ್ ವೀಲ್ ಕ್ಲಬ್ನ ಸದಸ್ಯರು ಮೆಣದ ಬತ್ತಿ ಹಚ್ಚಿಕೊಂಡು ಅಂಬೇಡ್ಕರ್ ವೃತ್ತದಿಂದ ಬಸವೇಶ್ವರ ವೃತ್ತದವರೆಗೂ ಪ್ರತಿಭಟನೆ ನಡೆಸಿದರು. To give justice, and I thank you all for joining in
ದಿಸ್ ಮೂಮೆಂಟ್ ಟು ಗಿವ್ ಜಸ್ಟಿಸ್. ಥ್ಯಾಂಕ್ ಯು. ಎಲ್ಲರೂ ಒಂದು ಹೆಣ್ಣು ಅಂತಂದ್ರೆ ಒಂದು ತಾಯಿ ಸ್ಥಾನ ಇರ್ತದೆ, ಒಂದು ಮಗಳ ಸ್ಥಾನ ಇರ್ತದೆ, ಒಂದು ಸೊಸೆ ಸ್ಥಾನ ಇರ್ತದೆ. ಎಲ್ಲ ಕಡೆ ಹೆಣ್ಣು ಬೇಕು. ಹೆಣ್ಣು ಇಲ್ಲ ಅಂತಂದ್ರೆ ಜಗತ್ತೇ ಇಲ್ಲ, ಶೂನ್ಯ. ಯಾಕಂದ್ರೆ ಹೆಣ್ಣು ಇದ್ರೇನೆ ಮುಂದಿನ ಒಂದು ಪೀಳಿಗೆ ನಡೆಯುವಂತ ಕಾಲ ಇದೆ. ಅಂತದ್ರಲ್ಲಿ ಹೆಣ್ಣಿಗೆ ಇಂಥ ಮೋಸ ಆಗ್ತದೆ ಅಂತಂದಾಗ ನಾವು ಅದನ್ನ ವಿರೋಧಿಸಬೇಕು. ಮತ್ತೆ ನಾವು ಮುಂದಿನ ಮಕ್ಕಳು ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇರಲಿ ಅಂತಂದು ನಾವು ಎಲ್ಲ ಆಶಿಸ್ತಾ ಇರ್ತೀವಿ. ಅವರಿಗೆ ರಕ್ಷಣೆನೆ ಇಲ್ಲ ಅಂತಂದ್ರೆ ನಮ್ಮಂತ ಹಳ್ಳಿಯೊಳಗೆ ಇರುವಂತವ್ರು ಮಕ್ಕಳನ್ನ ಬಿಡಬೇಕೋ ಬಿಡಬಾರ್ದು, ಮುಂದೆ ಕಲಿಸ್ಬೇಕೋ ಕಲಿಸ್ಬಾರ್ದು. ನಾವು ಇಷ್ಟೆಲ್ಲ ಯೋಚನೆ ಮಾಡ್ಕೊಂತ ನಾವು ಇನ್ನೂ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ತಂದೆ ತಾಯಿ ಎಜುಕೇಟೆಡ್ ಇರ್ತಾರೆ, ಅವರಿಗೆ ಒಂದು ಏನೋ ಗೊತ್ತಿರುತ್ತೆ. ಬಟ್ ಇಲ್ಲಿ ಹಳ್ಳಿಯಲ್ಲಿ ಬೆಳೆಯುವಂತ ತಂದೆ ತಾಯಿಗೆ ಸಿಟಿಯಲ್ಲಿ ಏನಾಗ್ತದೆ ಅಂತ ಅನ್ನೋದು ಏನೂ ಪರಿಜ್ಞಾನ ಇರುವುದಿಲ್ಲ. ಅಂಥವ್ರು ಮುಗ್ಧತೆಯಿಂದನೂ ಕೂಡ ಕಳಿಸಿರ್ತಾರೆ. ಅವಾಗ ಮಕ್ಕಳು ಯಾವ ರೀತಿ ಫೇಸ್ ಮಾಡಬೇಕು ಅನ್ನೋದು ಗೊತ್ತಿರಂಗಿಲ್ಲ. ಈಗಿನ ತಂದೆ ತಾಯಿಗಳು ಎಲ್ಲ ರೀತಿ ಮೀಡಿಯಾದಲ್ಲಿ ಆಗಿರ್ಬೋದು, ತಾವು ಎಜುಕೇಟ್ ಮಾಡಿ ದೊಡ್ಡವ್ರನ್ನ ಮಾಡಿರ್ಬೋದು, ಆದರೆ ಇಂಥ ಒಂದು ಸ್ಥಿತಿಯಲ್ಲಿ ಎಲ್ಲ ತಂದೆ ತಾಯಿಗಳು ಇಂಥ ಸಿಚುವೇಶನ್ ಬಂದಾಗ ಪೂರಾ ನೆಲ ಕಚ್ಚಿ ಹೋಗ್ತಾರೆ ಅನ್ನೋದು ಒಂದು ಸ್ಥಿತಿ ಆಗುತ್ತೆ. ಅದಕ್ಕೆ ಇಲ್ಲಿ ನಾವು ಇದನ್ನು ಮಾಡ್ತಾ ಇರೋದು ಯಾಕೆ ಅಂತಂದರೆ, ಜಸ್ಟ್ ನಾ ಎಲ್ಲರಲ್ಲೂ ಕಳಕಳೆಯಿಂದ ಬೇಡ್ಕೊಳ್ಳೋದು ಏನಂತಂದರೆ, ನಮ್ಮ ಎಲ್ಲ ಗಂಡು ಮಕ್ಕಳಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ಸಂಸ್ಕಾರ ಅನ್ನೋದು ಕಲಿಸಬೇಕು. ಏನು ಅನ್ನೋದು ಸಂಸ್ಕಾರ ಅಂದ್ರೆ ಏನು, ಎಲ್ಲಿ ಎಲ್ಲ ಕಡೆನೂ ಹೆಣ್ಮಕ್ಳು ಇರಲೇಬೇಕು. ಇದ್ದಾಗ ಅವ್ರ ಜೊತೆ ಹೆಂಗೆ ನಡ್ಕೋಬೇಕು, ಅವ್ರು ಯಾವ ರೀತಿ ಅವ್ರ ಜೊತೆಗೆ ಸಂಬಂಧ ಇರಬೇಕು, ಯಾರು ಅಕ್ಕ ತಂಗಿ, ಯಾರು ಅಣ್ಣ ತಮ್ಮ, ಯಾರು ಫ್ರೆಂಡ್ಸು ಅನ್ನೋದು ನಾವೆಲ್ಲರೂ ತಿಳಿಸ್ಕೊಟ್ರೆ ನಮ್ಮ ನಮ್ಮ ಮಕ್ಕಳು ಮನೆಯಿಂದಲೇ ನಾವು ಸ್ಟಾರ್ಟ್ ಮಾಡೋಣ. ನಮ್ಮ ಮಕ್ಕಳಿಗೆ ನಾವು ಕೆಲವು ಸಂಸ್ಕಾರ ಕೊಟ್ವಿ ಅಂತಂದರೆ ಮುಂದೆ ಯಾವತ್ತೂ ಈ ಪರಿಸ್ಥಿತಿ ಯಾವ ಒಂದು ಹೆಣ್ಮಗುಗೂ ಬರಂಗಿಲ್ಲ ಅಂತಂದು ಹೇಳಿ ನಾವು ಹೇಳ್ಬೋದು.